ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ನೋಡ್ದ ಜಯಂತಿ, ಆಗಲೇ ನಾನು ಯಾವ ಕಲರ್ ಡ್ರೆಸ್ ಹಾಕೊಂಡ್ಬರ್ತೀ ಅಂತ ಕೇಳಿದ ಕೂಡ್ಲೆ ದೊಡ್ಡದಾಗ ಸಂಗ್ಲಿ ಅಂತ ಪಿಕ್ಚರ್ ಡೈಲಾಗ್ ಹೊಡೆದ್ಲು. ಈಗ ನೋಡು, ಹುಡ್ಗ ಅಂದ್ ಕೂಡ್ಲೆ ಮಸ್ತ್ ಡ್ರೆಸ್ ಹಾಕೊಂಡ್ಬರ್ತಾ ಬರೀದಾಳ ಈಕಿನ. ಏಯ್, ಅದು ಅವಳು ಇಷ್ಟ, ಅದಕ್ ಯಾಕೆ ರೇಗಿಸ್ತೀಯ? ಅವಳ ಹುಡುಗನ್ಗೋಸ್ಕರ ಅವಳು ಹಾಕೊಂಡ್ ಬರ್ತಾಳೆ ಅಲ್ವಾ? ಆತಳ್ವಾ, ಹಾಕೊಂಬಾ. ಏ ಹುಡ್ಗ, ನೀನ್ ಬರ್ತೀಯ ಅಲ್ವಾ? ನನ್ ಜೊತೆ ಯಾವಾಗ್ಲೂ ಇರ್ತೀಯ ಅಂತ ಹೇಳಿದ್ಯಾ. ಫಂಕ್ಷನ್ ಅಲ್ಲೂ ಇದ್ರೆ ಚೆನ್ನಾಗಿರುತ್ತೆ. ನಿನ್ನ ಬಿಟ್ಟು ಇನ್ನೆಲ್ಲೋಗ್ಲಿ ಮೈನಾ, ನಾನು ಬರ್ತೀನಿ, ನಿನ್ ಜೊತೆನೆ ಇರ್ತೀನಿ. ಏ ಮೈನಾ, ಏನ್ ಯೋಚನೆ ಮಾಡತ್ತೀಯ? ಯಾವ ಲೋಕದಾಗದಿ? ಆಹಾ, ನಿಮ್ ಹುಡ್ಗ ಅಂದ ತಕ್ಷಣ ಪ್ರೇಮ್ ಲೋಕ ಕೋಡ್ ಹೋಗ್ಬಿಟ್ಟೇನೆ. ನಮ್ಮಕ್ಕ ಮಾಮ್, ಏನಿದು ರೆಸ್ಟೋರೆಂಟ್ ಪ್ಲಾನ್ ಎಲ್ಲ? ಪ್ರೈವಸಿ ಇರ್ಲಿ ಅಂತ ಇಲ್ಲಿ ಕರ್ಕೊಂಬಂದಿದ್ದೀನಿ. ಏನ್ ಮಾಮ್, ಏನದು ಇಂಪಾರ್ಟೆಂಟ್ ವಿಷಯ? ನಿನ್ ಮದ್ವೆ ವಿಷಯ. ಮದ್ವೆನಾ? ನಿನಗೆ ಒಬ್ಬ ಒಳ್ಳೆ ಹುಡುಗನ ಹುಡುಕೋ ಅಂತ ಜವಾಬ್ದಾರಿ ನನ್ ಮೇಲಿತ್ತಲ್ವಾ? ಅದಕ್ಕೆ ಸೂಪರ್ ಆಗಿರೋ ಹುಡುಗನ ಹುಡುಕಿದ್ದೀನಿ. ನೋಡು ಚಿನ್ನು, ಅವನು ನಿನ್ನನ್ನ ಮದುವೆ ಮಾಡ್ಕೊಂಡ ಮೇಲೂ ನಿನಗೆ ಎಲ್ಲ ಥರ ಸಪೋರ್ಟು ಕೊಡ್ತಾನೆ, ನಿನ್ನ ಪ್ರೊಫೆಷನ್ಗೂ ಸಪೋರ್ಟ್ ಮಾಡ್ತಾನೆ. ಯಾರು ಮೊಹಮ್ಮದ್? ಆ ಹುಡುಗ ಬೇರೆ ಯಾರು ಅಲ್ಲ, ನಿನಗೆ ಗೊತ್ತಿರೋನೆ. ಜೊತೆಗೆ ನಿನ್ನ ಕಂಪನಿನಲ್ಲೇ ವರ್ಕ್ ಮಾಡ್ತಿದ್ದಾನೆ. ವೇಟ್ ಮಾಡು, ನಾನು ಆ ಹುಡುಗನ ಇಲ್ಲಿಗೆ ಬರಕ್ ಹೇಳಿದ್ದೀನಿ. ಹೌದಾ? ಓಯ್, ಏನು ಕರೆಸ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಸುತ್ತಮುತ್ತ ಎಲ್ಲ ನೋಡ್ತಾ ಇದ್ಯಾ? ಅಷ್ಟೊಂದು ಕ್ಯೂರಿಯಾಸಿಟಿನಾ? ಹಾಗೇನಿಲ್ಲ, ನನ್ ಜೊತೆ ಕೆಲಸ ಮಾಡೋ ಹುಡುಗ ಅಂದೆ ಅಲ್ವಾ, ಅದಕ್ಕೆ ಹಾಗೆ ನೋಡೋಣ ಅಂತ ಅಷ್ಟೆ. ನಿನಗೆ ಅಷ್ಟೊಂದು ಕ್ಯೂರಿಯಾಸಿಟಿ ಇದ್ರೆ ಹೇಳು, ಈಗ್ಲೇ ಕರೆಸ್ಬಿಡ್ತೀನಿ. ಯಾವಿಶ್ ಮಾಮ್, ನಿನ್ ಕರೆದ್ರೆ ನೋಡ್ತೀನಿ, ಇಲ್ಲಾಂದ್ರೆ ನಿನ್ ತೋರ್ಸೋವರೆಗೂ ವೇಟ್ ಮಾಡ್ತೀನಿ. ಅಷ್ಟೆಲ್ಲ ಏನು ಬೇಡ, ಇರುವ ನಿಮಿಷ. ಅರವಿಂದ್, ತಗೋ ನರ್ತನಾ.